ಎಲ್ರಿಗೂ ನಮಸ್ಕಾರ. ಇವತ್ತಿನ ವಾರ್ತೆಗಳು: ಲೋಕಸಭಾ ಚುನಾವಣೆ ಮಾದರಿ ನೀತಿ, ಸಂಹಿತೆ ಒಂದು ಅಣಕವಾಗಿದೆ, ಅಧಿಕ ಪೂರ್ಣ ಬಲವಾಗಿ ಮೋದಿ ನೀತಿ ಸಂಹಿತೆ ಎನಿಸಿಕೊಂಡ ಬಿಜೆಪಿ ನಾಯಕರು ಈಗಿನ ಚುನಾವಣೆಯಲ್ಲಿ ದ್ವೇಷ ಭಾಷಣಗಳನ್ನು ಮಾಡುತ್ತಲೇ ಇದ್ದಾರೆ. ಆದರೆ ಚುನಾವಣಾ ಆಯೋಗ ಯಾವುದೇ ಕ್ರಮ ಕೈಗೊಳ್ಳದೆ ಸುಮ್ಮನಿದೆ. ಮೋದಿ ಮತ್ತು ಬಿಜೆಪಿ ನಾಯಕರು ತಾವು ಮಾತ್ರ ಹಿಂದು ಎಂದು ಭಾವಿಸುತ್ತಿದ್ದಾರೆ. ಅವರಿಗೆ ಬೇರೆ ಧರ್ಮ ಸಮುದಾಯ ಬಗ್ಗೆ ಚಿಂತೆ ಇಲ್ಲ. ದೇಶ ಭಾಷಣ ಮಾಡುತ್ತಾ ಅಲ್ಪಸಂಖ್ಯಾತರಲ್ಲಿ ಭೀತಿ ಉಂಟು ಮಾಡುತ್ತಿದ್ದಾರೆ. ಇಷ್ಟೆಲ್ಲ ನಡೆದಿದ್ದರೂ ಆಯೋಗ ಕಣ್ಣು ಮುಚ್ಚಿ ಕುಳಿತಿದೆ. ಪ್ರಸ್ತುತ ಲೋಕಸಭೆ ಚುನಾವಣೆ ಮತದಾನದ ಬಳಿಕ ಚುನಾವಣಾ ಆಯೋಗ ಪ್ರಕಟಿಸುತ್ತಿರುವ ಮತ ಪ್ರಮಾಣದಲ್ಲಿ ವ್ಯತ್ಯಾಸ ಕಾಣಬರುತ್ತಿದೆ. ಇಂಥ ಸಂದರ್ಭ ಪ್ರತಿಪಕ್ಷಗಳು ಒಟ್ಟಾಗಿ ಧ್ವನಿ ಎತ್ತಬೇಕು ಎಂದು ಎಲ್ಲಾ ರಾಜಕೀಯ ಪಕ್ಷಗಳಲ್ಲಿ, ಮುಖ್ಯವಾಗಿ ಇಂಡಿಯಾ ಒಕ್ಕೂಟದ ಪಕ್ಷಗಳಲ್ಲಿ ಮನವಿ ಮಾಡಿವೆ. ಈ ಪ್ರಮಾಣಕ್ಕೆ ಚುನಾವಣಾ ಆಯೋಗದಲ್ಲಿ ಹೊಣೆ ಮಾಡಬೇಕು. ಆಯೋಗವನ್ನು ಪ್ರಶ್ನೆ ಮಾಡಿ ಮತದಾನ ಅಂಕಿಅಂಶಗಳ ಪ್ರಕಟಣೆಯಲ್ಲಿ ವೃತ್ತಿಯಾಗದಂತೆ ನಿಗಾವಹಿಸಬೇಕು. ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ರಕ್ಷಣೆ ನಮ್ಮ ಗುರಿ ಮತ್ತು ಕರ್ತವ್ಯವಾಗಿದೆ. ಜೊತೆಗೆ ಚುನಾವಣಾ ಆಯೋಗದ ಸ್ವಾತಂತ್ರ್ಯವನ್ನು ರಕ್ಷಿಸಬೇಕಿದೆ ಎಂದು ಅವರು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವಂತೆ ಮಾಡಬೇಕಿದೆ. ಈಗ ನಡೆದಿರುವ ಲೋಕಸಭಾ ಚುನಾವಣೆ ದೇಶದಲ್ಲಿ ನಿರುದ್ಯೋಗ, ಹಣದುಬ್ಬರ, ಭ್ರಷ್ಟಾಚಾರ ವಿರುದ್ಧ ಹೋರಾಟವಾಗಿದೆ. ಹಾಗಾಗಿ ದೇಶದ ಜನರು ತಪ್ಪದೆ ಮತದಾನ ಮಾಡಬೇಕು. ಅದಲ್ಲದೆ ವಿವೇಚನೆ ಬಳಸಿ ಮತ ಹಕ್ಕು ಚಲಾಯಿಸಬೇಕು. ನಿಮ್ಮ ಮುಂದೊಂದು ಮತವು ನಿಮ್ಮದೇ ವಂಶದ ಮುಂದಿನ ಪೀಳಿಗೆಯ ಭವಿಷ್ಯವನ್ನು ನಿರ್ಧರಿಸುತ್ತದೆ ಎಂಬುದನ್ನು ಗಮನದಲ್ಲಿಡಬೇಕು. ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಚಲಾವಣೆ ಆಗುವಂತೆ ಮಾಡಬೇಕೆಂದು ಪ್ರಿಯಾಂಕ ವಾದ್ರಾ ಹೇಳಿದ್ದಾರೆ. ಜಾರ್ಖಂಡ್ ಸಚಿವರ ಆಪ್ತ ಸೇವಕನ ಸಹಾಯಕನ ಮನೆಯಲ್ಲಿ 32 ಕೋಟಿ ರೂಪಾಯಿ ಅಕ್ರಮ ಸಂಪತ್ತು ಸೋಮವಾರ ಪತ್ತೆಯಾಗಿದೆ. ಇಂಥ ಸಚಿವರೇ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಹತ್ತಿರವಾದವರು. ಪಕ್ಷದ ಕಾರ್ಯಕರ್ತರ ಮನೆಯಲ್ಲಿ ಕಾಂಗ್ರೆಸ್ನವರು ಭ್ರಷ್ಟ ಹಣ ಸಂಗ್ರಹಕ್ಕೆ ಗೋದಾಮು ಮಾಡಿಕೊಂಡಿದ್ದಾರೆ. ಜಾರಿ ನಿರ್ದೇಶನಾಲಯ ಇಡಿ ಈವರೆಗೆ 1.25 ಲಕ್ಷ ಕೋಟಿ ರೂಪಾಯಿ ಅಕ್ರಮ ಆಸ್ತಿ ಜಪ್ತಿ ಮಾಡಿದೆ. ಇತರ ತನಿಖೆ ಸಂಸ್ಥೆಗಳು ಭ್ರಷ್ಟರಿಂದ ಅಪಾರ ಅಕ್ರಮ ಸಂಪತ್ತು ವಶಪಡಿಸಿಕೊಂಡಿದೆ. ಈ ಹಣ ಆಸ್ತಿಯನ್ನು ಬಡ ಜನರಿಗೆ ತಲುಪಿಸುವ ವಿಧಾನದ ಬಗ್ಗೆ ಕಾನೂನು ತಜ್ಞರ ಸಲಹೆ ಪಡೆಯಲಾಗುತ್ತಿದೆ ಎಂದು ನರೇಂದ್ರ ಮೋದಿ ಪ್ರಧಾನಿಯವರು ಹೇಳಿದ್ದಾರೆ. ವಿಡಿಯೋ ಇಷ್ಟವಾದರೆ ನನ್ನ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.